ಚಾನೆಲ್ ಗೆ ಸ್ವಾಗತ ಇವತ್ತು ನಾವು ಹೊಸ ರೆಸಿಪಿಯನ್ನ ನೋಡೋಣ ಅದಕ್ಕಿಂತ ಮೊದಲು ನನ್ನ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಿರುವವರು ಮತ್ತು ಸಬ್ಸ್ಕ್ರೈಬ್ ಮಾಡಿದಿರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹತ್ತಿರದಲ್ಲಿ ಬರುವಂತ ಬೆಲ್ ಬಟನ್ ಅನ್ನು ಒತ್ತಿ ಆಗ ನಾನು ಮಾಡಿರುವಂತ ವಿಡಿಯೋಗಳು ನೇರವಾಗಿ ನಿಮ್ಮನ್ನ ತಲುಪುತ್ತದೆ ನನ್ನ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾನೀಗ ಮರವಾಯಿ ಸುಕ್ಕ ಹೇಗೆ ಮಾಡೋದು ಎಂಬುದನ್ನ ತೋರಿಸ್ಕೊಡ್ತಿದ್ದೇನೆ ಇಲ್ಲಿ ನಾನು ಮರವಾಯಿ ತಕೊಂಡಿದ್ದೇನೆ ನೋಡಿ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಇದನ್ನ ಬೇರೆ ಬೇರೆ ರೀತಿಯ ಅಡುಗೆಗೆ ಇದನ್ನು ಉಪಯೋಗಿಸುತ್ತಾರೆ ಇದೊಂದು ರೀತಿಯ ಚಿಪ್ಪು ಮೀನು ಅಂತ ಹೇಳಬಹುದು ಮಾಡ್ಲಿಕ್ಕೂ ತುಂಬಾ ಸುಲಭ ಇದನ್ನ ಫಸ್ಟ್ ಗೆ ನೀರಲ್ಲಿ ಒಂದೆರಡು ಸಾರಿ ತೊಳೆದುಕೊಳ್ಳಿ ತಂದ ಕೂಡಲೆ ಅಂದ್ರೆ ಮಾರ್ಕೆಟ್ ಇಂದ ತಂದ ಕೂಡಲೆ ಇದನ್ನ ನೀರಲ್ಲಿ ಒಂದೆರಡು ಸಾರಿ ತೊಳೆದುಕೊಳ್ಳಬೇಕು ಆಮೇಲೆ ಇದನ್ನ ಕಟ್ ಮಾಡಬೇಕು ಕತ್ತಿಯಲ್ಲಿ ಇದನ್ನ ಎರಡು ಭಾಗ ಮಾಡ್ಕೋಬೇಕು ಅದನ್ನೀಗ ನೋಡುವ ಈಗ ಈ ಶೆಲ್ ಅನ್ನು ಈ ತರ ಕಟ್ ಮಾಡ್ಕೋಬೇಕು ನೋಡಿ ಹೀಗೆ ಮಾಡಿ ಇದನ್ನ ಎರಡು ಕಟ್ ಮಾಡಿ ಹಾಕೊಂಡ್ರೆ ಆಗ್ತದೆ ಇಲ್ಲದ್ರೆ ಒಂದರಲ್ಲಿ ಈ ತರ ಎಲ್ಲ ಮಾಂಸವನ್ನ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕೊಳ್ಳಿ ಇದನ್ನ ಉಪಯೋಗಿಸಿಕೊಳ್ಳೋದು ಒಂದು ಮಿಕ್ಸಿ ಜಾರ್ ತಕೊಂಡಿದ್ದೇನೆ ಅದಕ್ಕೆ ಹುರಿದಿರುವಂತ ಮೆಣಸು ಇದು ಖಾರ ಇದೆ ಅದಕ್ಕೆ ಒಂದು 5 ಹಾಕೊಂಡಿದ್ದೇನೆ ನಾಲ್ಕು ಸಾಕಾಗ್ತದೆ ಸ್ವಲ್ಪ ಖಾರ ಬೇಕಂದ್ರೆ ಒಂದು 5 ಹಾಕೊಳ್ಳಿ ಆಮೇಲೆ ಒಂದು 2 ಸ್ಪೂನ್ ಅಷ್ಟು ಕೊತ್ತಂಬರಿ ಇದು ಸಹ ಹುರಿದಿಟ್ಕೊಂಡಿರುವಂತದ್ದು ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳಿ ಒಂದು 2 ಬೆಳ್ಳುಳ್ಳಿ ಇದನ್ನ ಫಸ್ಟ್ ಗೆ ನುಣ್ಣಗೆ ರುಬ್ಕೊಳ್ಳಬೇಕು ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೇನೆ ಇದಕ್ಕೀಗ ಮೆಂತೆ ಹಾಕೊಳ್ಳಬೇಕು ಮತ್ತೆ ನಾನು ಇಲ್ಲಿ 1 ಕಪ್ ತೆಂಗಿನಕಾಯಿ ತುರಿಯನ್ನ ತಕೊಂಡಿದ್ದೇನೆ ಫ್ರೆಶ್ ಅದನ್ನು ಕೂಡ ಇದಕ್ಕೆ ಹಾಕಿ ಮತ್ತು ಸಣ್ಣ ಗಾತ್ರದಲ್ಲಿ ಹುಳಿ ಇದೆಲ್ಲವನ್ನ ಹಾಕಿ ತರಿತರಿಯಾಗಿ ರುಬ್ಕೊಳ್ಳಿ ನೈಸ್ ಬೇಡ ಅಂದ್ರೆ ನುಣ್ಣಗೆ ಬೇಡ ತರಿತರಿಯಾಗಿ ರುಬ್ಕೊಳ್ಳಬೇಕು ಹೀಗೆ ತರಿತರಿಯಾಗಿ ರುಬ್ಕೊಳ್ಳಬೇಕು ಇದನ್ನೀಗ ಒಂದು ಪಾತ್ರೆಯಲ್ಲಿ ಹಾಕೊಳ್ಳತಾ ಇದ್ದೇನೆ ಅಂದ್ರೆ ಯಾವ ಪಾತ್ರೆಯಲ್ಲಿ ನೀವು ಮರವಾಯಿ ಸುಕ್ಕ ಮಾಡ್ತೀರಿ ಆ ಪಾತ್ರೆಗೆ ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ತೊಳೆದು ಜಾರಿದ್ದು ನೀರು ಕೂಡ ಇದಕ್ಕೆ ಹಾಕೊಳ್ಳಬೇಕು ಇದು ಇಷ್ಟು ನೀರು ಮಾಡ್ಕೊಳ್ಳಿ ಇದಕ್ಕೆ ಈಗ 1 ಕಪ್ ನಷ್ಟು ಅಂದ್ರೆ ಒಂದು ದೊಡ್ಡ ಈರುಳ್ಳಿಯನ್ನ ಕಟ್ ಮಾಡಿ ಹಾಕೊಂಡಿದ್ದೇನೆ ಯಾವ ತರ ಬೇಕಾದರೂ ನೀವು ಕಟ್ ಮಾಡ್ಕೋಬಹುದು ಅದೇ ರೀತಿ ಒಂದೆರಡು ಕರಿಬೇವನ್ನ ಹಾಕಿ ಇದನ್ನ ಕುದಿ ಬರಿಸಬೇಕು ಸ್ವಲ್ಪ ಉಪ್ಪನ್ನು ಹಾಕೋಬೇಕು ಸ್ವಲ್ಪ ಉಪ್ಪು ಹಾಕೊಳ್ಳಿ ಹಾಕಿ ಇದನ್ನ ಕುದಿ ಬರಲಿಕ್ಕೆ ಇಡಬೇಕು ಮರವಾಯನ್ನ ಈ ತರ ಭಾಗ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ನಾವು ಇದನ್ನ ಮರವಾಯಿ ಅಂತ ಕೂಡ ಕರೀತೇವೆ ಇದು ತುಂಬಾ ಒಳ್ಳೆಯದು ಕ್ಯಾಲ್ಸಿಯಂ ಕಮ್ಮಿ ಇದ್ದವರು ಇದನ್ನ ತಿಂದ್ರೆ ಒಳ್ಳೆಯದು ಈಗ ಇದನ್ನ ನಾವು ಮಸಾಲೆಗೆ ಹಾಕೊಳ್ಳಬೇಕು ರುಬ್ಬಿಟ್ಕೊಂಡಿರುವಂತ ಮಸಾಲೆ ಕುದಿ ಬರ್ತಾ ಇದೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಈಗ ಸ್ವಲ್ಪ ಹಾಕಿ ಯಾಕಂದ್ರೆ ಈ ಶೆಲ್ ಕೂಡ ಉಪ್ಪು ಇರ್ತದೆ ಅದರಿಂದ ಸ್ವಲ್ಪ ಉಪ್ಪು ಹಾಕಬೇಕು ಫಸ್ಟ್ ಗೆ ಎಲ್ಲವನ್ನ ಒಮ್ಮೆ ಮಿಕ್ಸ್ ಮಾಡಿ ಆಮೇಲೆ ನೀವು ಕಟ್ ಮಾಡಿ ಇಟ್ಕೊಂಡಂತ ಮರವಾ ಇದೆ ಅಲ್ಲ ಅದನ್ನ ಇದಕ್ಕೆ ಹಾಕೊಳ್ಳೋದು ಹಾಕಿ ಇದು ಚೆನ್ನಾಗಿ ಕುದಿ ಬರಬೇಕು ಅಂದ್ರೆ ಈ ಮಸಾಲೆ ಆರಬೇಕು ಅಲ್ಲಿವರೆಗೆ ಇದು ಬೇಯಲಿ ಇದರಲ್ಲೇ ಮಸಾಲೆಯಲ್ಲಿ ಮರವಾಯಿ ಬೇಯಬೇಕು ಇದನ್ನ ಮುಚ್ಚಿ ಬೇಯಿಸ್ಕೊಳ್ಳಿ ಮರವಾಯಿ ಒಳ್ಳೆ ಬೆಂದಿದೆ ಇದಾಗಿದೆ ಈಗ ನೀರೆಲ್ಲ ಆರಿದೆ ನೋಡಿ ಇದಕ್ಕೆ ಈಗ ಒಂದು ಈರುಳ್ಳಿ ಒಗ್ಗರಣೆಯನ್ನ ಕೊಡಬೇಕು ಆಮೇಲೆ ಇದನ್ನ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಮರವಾಯಿ ಸುಕ್ಕ ರೆಡಿ ಆಗಿದೆ ಅದಕ್ಕೆ ಈರುಳ್ಳಿ ಮತ್ತು ಕರಿಬೇವಿನ ಒಗ್ಗರಣೆಯನ್ನ ಹಾಕೊಳ್ತಾ ಇದ್ದೇನೆ ಒಮ್ಮೆ ಎಲ್ಲ ಮಿಕ್ಸ್ ಮಾಡಿ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಮರವಾಯಿ ಸುಕ್ಕ ರೆಡಿ ಆಗಿದೆ ಇದನ್ನ ಟ್ರೈ ಮಾಡಿ ಏನಾದರೂ ಕಾಮೆಂಟ್ಸ್ ಇದ್ರೆ ಅದನ್ನ ಕಾಮೆಂಟ್ಸ್ ಬಾಕ್ಸ್ ಲಾಕಿ ವಿಡಿಯೋ ಅನ್ನು ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು